ಬಜೆಟ್ ಮಂಡನೆಗೂ ಮುನ್ನವೇ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ರೆ ಬಜೆಟ್ ಅಂಶಗಳು ಲೀಕ್ ಆಯ್ತಾ ಅನ್ನುವಂತಹದ್ದು ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಬಜೆಟ್ ಮಂಡನೆಗೂ ಮುನ್ನವೇ ಬಜೆಟ್ನಲ್ಲಿರುವಂಥ ಅಂಶಗಳು ಲೀಕ್ ಆದ್ವಾ ಹಾಗಾದರೆ? ಸೊ ಎಲ್ಲವೂ ಕೂಡ ಜಗಜ್ಜಾಹಿರ ಅಥವಾ ಕಾಂಗ್ರೆಸ್ನ ಹಿರಿಯ ನಾಯಕ ಮನೀಶ್ ತಿವಾರಿ ಗಂಭೀರ ಆರೋಪ ಮಾಡಿದ್ದಾರೆ. ಮಾಧ್ಯಮಗಳಿಗೆ ಬಜೆಟ್ ಅಂಶಗಳು ಲೀಕ್ ಆಗಿದ್ದಾವೆ ಅಂತ ಆರೋಪ ಮಾಡಿದ್ದಾರೆ. ಬಜೆಟ್ ಮಂಡನೆಗೂ ಮುನ್ನವೇ ಕಾಂಗ್ರೆಸ್ ನಾಯಕರು ಈ ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಯಾವ ಅಂಶಗಳು ಇಲ್ಲಿ ಲೀಕ್ ಆಗಿದ್ದಾವೆ? ಬಜೆಟ್ ಮಂಡನೆಗೂ ಮುನ್ನ ಇನ್ನೇನು 11 ಗಂಟೆಗೆ ಬಜೆಟ್ ಮಂಡನೆ ಆಗಬೇಕು ಲೋಕಸಭೆಯಲ್ಲಿ. ಸೊ ಅದಕ್ಕೂ ಮುನ್ನವೇ ಕೆಲವು ಅಂಶಗಳು ಮಾಧ್ಯಮಗಳ ಮುಖಾಂತರ ಲೀಕ್ ಆಗಿದೆ. ಯಾರು ಕೊಟ್ಟರು ಅಲ್ಲಿಗೆ, ಸೊ ಹೇಗೆ ಸಿಕ್ತು ಅನ್ನುವಂತಹ ವಿಚಾರ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾರಂತ ಕಾಂಗ್ರೆಸ್ ಮುಖಂಡ ಮನೀಶ್ ತಿವಾರಿ ಈ ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆ ನಮೋ ಲೆಕ್ಕಾಚಾರ ಮುಂಬರುವಂತಹ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು, ಹಾಗೆಯೇ ವರ್ಷದ ಆಯವ್ಯಯ ಏನಾಗಿದೆ, ಸೊ ಮುಂದೆ ಏನಾಗಬೇಕು ಅದನ್ನೆಲ್ಲವನ್ನು ಒಂದು ಬಜೆಟ್ನ ಮುಖಾಂತರ ಈಗಾಗಲೇ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕೊನೆ ಬಜೆಟ್ ಮಂಡನೆಗೂ ಮುನ್ನವೇ ಬಜೆಟ್ನ ಅಂಶಗಳು ಲೀಕ್ ಆಗಿದ್ದಾವೆ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಬಜೆಟ್ ಮಂಡನೆಗೂ ಮುನ್ನ ಇನ್ನೇನು 11 ಗಂಟೆಗೆ ಬಜೆಟ್ ಮಂಡನೆ ಆಗಬೇಕು ಲೋಕಸಭೆಯಲ್ಲಿ. ಸೊ ಅದಕ್ಕೂ ಮುನ್ನವೇ ಕೆಲವು ಅಂಶಗಳು ಮಾಧ್ಯಮಗಳ ಮುಖಾಂತರ ಲೀಕ್ ಆಗಿದೆ. ಯಾರು ಕೊಟ್ಟರು ಅಲ್ಲಿಗೆ, ಸೊ ಹೇಗೆ ಸಿಕ್ತು ಅನ್ನುವಂತಹ ವಿಚಾರ ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾರಂತ ಕಾಂಗ್ರೆಸ್ ಮುಖಂಡ ಮನೀಶ್ ತಿವಾರಿ ಈ ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆ ನಮೋ ಲೆಕ್ಕಾಚಾರ ಮುಂಬರುವಂತಹ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು, ಹಾಗೆಯೇ ವರ್ಷದ ಆಯವ್ಯಯ ಏನಾಗಿದೆ, ಸೊ ಮುಂದೆ ಏನಾಗಬೇಕು ಅದನ್ನೆಲ್ಲವನ್ನು ಒಂದು ಬಜೆಟ್ನ ಮುಖಾಂತರ ಈಗಾಗಲೇ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಕೊನೆ ಬಜೆಟ್ ಮಂಡನೆಗೂ ಮುನ್ನವೇ ಬಜೆಟ್ನ ಅಂಶಗಳು ಲೀಕ್ ಆಗಿದ್ದಾವೆ ಅನ್ನುವಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ.